ನೋಡ್ರಿ ಅನ್ಯಾಯನ, ಸಂಗೀತ ಹೊರಟಿದ ತಕ್ಷಣ ಮನೆಯನ್ನು ತೊಳಿಬೇಕು ಅಂತಿದ್ದಾನೆ. ಸಂಗೀತ ಯಾವಾಗ ಹೋಗ್ತಾಳೆ ಅಂತ ಕಾಯ್ಕೊಂಡಿದ್ದು, ಮನೆಯನ್ನು ದೋಚ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ಯಾ? ಎಲ್ಲಿ ಹೋಗುತ್ತೆ? ತಿಂದ ಮನೆಗೆ ದ್ರೋಹ ಮಾಡೋ ಬುದ್ಧಿ ಅಲ್ಲಮ್ಮ. ಸಂಗೀತ ಅವರು ಬೆಡ್ರೂಮ್ ಅಲ್ಲಿ ಚೆಕ್ ಇಟ್ಟಿದ್ದೀನಿ ತಗೋ ಅಂತ ಹೇಳಿದ್ರು. ಅದು ತಗೊಳ್ಳೋಣ ಅಂತ ಬಂದ್ರೆ ಹಾಸಿಗೆ ಮೇಲೆ ಒಡವೆ ಇತ್ತು, ತೆಗೆದು ಒಳಗಡೆ ಅಂತ ಬಂದ್ರೆ ಅಷ್ಟರಲ್ಲಿ ನಾಟಕ ಆಡೋದು ನೋಡು. ಏನು ಕತೆ ಹೇಳ್ತಾ ಇದೀಯಾ? ಅಷ್ಟು ಒಳ್ಳೆಯವನಾಗಿದ್ರೆ ನಮ್ಮನ್ನ ಯಾರನ್ನಾದ್ರೂ ಕರಿಬೇಕಾಗಿತ್ತು. ಅಲ್ಲ, ನೀವ್ ಯಾರು ಇರ್ಲಿಲ್ಲ, ಅದಕ್ಕೆ ಅದಕ್ಕೆ ಬೀಗ ತೆಗೆದು ಎಲ್ಲ ಬಾಚ್ಕೊಂಡು ಹೋಗ್ಬಿಡೋಣ ಅಂತನ? ನನಗ್ ಗೊತ್ತಿಲ್ವಾ, ರೈಲ್ವೆ ಸ್ಟೇಷನ್ ಅಲ್ಲಿ ನನ್ನೇ ನಂಬಿಸಿ ಮೋಸ ಮಾಡಿದವ್ರು ನೀವು. ಅದೆಲ್ಲ ಅವಾಗ ಸರ್, ಈಗ ಒಳ್ಳೆಯವನಾಗಿದ್ದೀನಿ, ನಾನು ನಂಬಿ. ಅವನ ಹತ್ರ ಏನ್ ಮಾತು, ಆಚ ಹಾಕ್ರಿ. ಇನ್ನು ಏನ್ ಮಕ ನೋಡ್ತಾ ನಿಂತಿದ್ಯಾ? ನಿಮಗ್ ಬೇಜಾರಾಗುವಂತ ಏನೇ ಘಟನೆಗಳು ನಡೆದ್ರು ನನಗೋಸ್ಕರ ಸಹಿಸ್ಕೊಳ್ಳಿ. ಸಂಗೀತ ಅವ್ರು ಹೇಳಿದ್ರೆ ನಾನು ಹೋಗೋದಿಲ್ಲ. ಓಹೋ, ಶಂಕಿಂತಾನೆ ಬೀಳ್ಬೇಕೇನೋ, ನಾವ್ ಹೇಳಿದ್ರೆ ಆಗಲ್ಲ. ನಡೆಯಲಿ, ನಡೆಯ. ಸಂಗೀತ ರೋಡಲ್ಲಿ ಬಿದ್ದಾಗ ನೀವೆಲ್ಲ ಎಲ್ಲ ಹೋಗಿದ್ರಿ? ಆಹಾ, ಮಗಳಿಗೆ ಶ್ರೀಮಂತಿಗೆ ಬಂದ ತಕ್ಷಣ ಬಿಟ್ಟಿ ಕೂಡ ತಿಂದು ಮುದ್ದಾಡಕ್ ಬಂದಿದ್ರಲ್ಲ, ನೀವು ಮನುಷ್ಯರಲ್ಲ ಹಂದಿಗಳು. ನಾನಂತೂ ಒಂದು ನಿಮಿಷನೇ ಈ ಮನೆಯಲ್ಲಿರಲ್ಲ. ಒಬ್ಬನ್ ನೋಡಿದ್ರೆ ಕಳ್ತನ ಮಾಡಕ್ ನಿಂತಿದ್ದಾನೆ, ಇನ್ನೊಬ್ಬ ಕೊಲೆ ಮಾಡಕ್ಕೆ ಬರ್ತಾನೆ. ಏನು, ಹುಡುಗಿ ಒಂಟಿ ಆಗಿದ್ದಾಳಲ್ಲ, ಜೊತೆಯಲ್ಲಿ ಇರೋಣ ಅಂತ ಬಂದ್ರೆ ನಮ್ಮನ್ನೇ ಹಂದಿ ಅಂತಾನ? ನೋಡಿ, ನಮಗ್ ಮನೆ ಮಠ ಇಲ್ವಾ? ನೀವು ಬೇಕಾದ್ರೆ ಇರಿ, ನಾನಂತೂ ಇರಲ್ಲ. ನಿಂತ್ಕೊಳ್ಳಿ ಮೇಡಮ್. ನಾವೇ ಇಲ್ಲಿಂದ ಹೋಗ್ತೀವಿ.